ರಂಗಶಂಕರ ಭಾರತದಲ್ಲಿಯೇ ಅಪರೂಪ ಎನ್ನಿಸುವ ರಂಗಮಂದಿರ ಕಟ್ಟಿದ ಯಶೋಗಾಥೆ. ಆಪ್ತ ಗೆಳೆಯ ಶಂಕರ ಜೊತೆ ಸೇರಿ ಕಂಡ ಕನಸನ್ನು ಅವನ ಅನುಪಸ್ಥಿತಿಯಲ್ಲಿ ನನಸಾಗಿಸಿದವರು ಅರುಂಧತಿ ನಾಗ್. ರಂಗಪ್ರಿಯರಿಗೆ ನೆಲ ನೆಲೆ ಒದಗಿಸಿದ ರಂಗಶಂಕರ ಭಾರತೀಯ ರಂಗಭೂಮಿಗೆ ಬೆಂಗಳೂರಿನ ಮಹತ್ವದ ಕೊಡುಗೆ. ತನ್ನ ಕಟ್ಟುವಿಕೆ ಹಾಗೂ ರಚನಾತ್ಮಕ ಕೆಲಸಗಳ ಮೂಲಕ ಜನರ ಮನಗೆದ್ದ ಅವರು ಕೇವಲ ನಟಿ ಕಲಾವಿದೆ ಮಾತ್ರ ಅಲ್ಲ, ಅವರೊಬ್ಬ ರಂಗತಜ್ಞೆ. ಇವಳು ಜಯಾ ಜಾಗಿರ್ದಾರ್. ನಮಸ್ಕಾರ. ನನ್ನ ಕ್ಲೋಸ್ ಫ್ರೆಂಡ್. ನಮಸ್ಕಾರ. ನನ್ನ ಡಿಸ್ಟೆಂಟ್ ರಿಲೇಟಿವ್. ನಮಸ್ಕಾರ. ಟೈಪಿಸ್ಟ್. ನಮಸ್ಕಾರ. ಸ್ಟೂಡೆಂಟ್. ನಮಸ್ಕಾರ. ಎಂಎ ಓದಿ. ನಮಸ್ಕಾರ. ಅನ್ಎಂಪ್ಲಾಯ್ಡ್. ನಮಸ್ಕಾರ. ನಮಸ್ಕಾರ ಬಿಟ್ಟು ಬೇರೆ ಏನೋ ಮಾತಾಡೋ ಬೇಕರು. ನಮಸ್ಕಾರ. ಗಿರೀಶ್ ಕಾರ್ನಾಡರ ಅಂಚುಮಲ್ಲಿಗೆಯ ಮೂಲಕ ಕನ್ನಡ ರಂಗಭೂಮಿಗೆ ಬಂದ ಅರುಂಧತಿ ಅವರು ಇತ್ತೀಚೆಗೆ, ಅಂದರೆ ಒಂದೂವರೆ ದಶಕದ ಹಿಂದೆ ರಂಗದ ಮೇಲೆ ಕಾಣಿಸಿಕೊಂಡದ್ದು ಒಡಕಲು ಬಿಂಬ ನಾಟಕದಲ್ಲಿ. ಅದು ಕಾರ್ನಾಡರೇ ನಿರ್ದೇಶಿಸಿದ ಏಕೈಕ ನಾಟಕ. ದೆಹಲಿಯಲ್ಲಿ ಹುಟ್ಟಿ ಮುಂಬೈನಲ್ಲಿ ಬೆಳೆದ ಅರುಂಧತಿ ಅವರು ಕಾಲೇಜು ವಿದ್ಯಾರ್ಥಿಯಾಗಿದ್ದ ದಿನಗಳಲ್ಲಿಯೇ ರಂಗಭೂಮಿ ಪ್ರವೇಶಿಸಿದರು. ಮರಾಠಿ ಮತ್ತು ಗುಜರಾತಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದ ಅರುಂಧತಿ ಅವರು ತಿಂಗಳಿಗೆ 40ಕ್ಕೂ ಹೆಚ್ಚು ಪ್ರದರ್ಶನ ನೀಡುವಷ್ಟು ಬ್ಯುಸಿಯಾಗಿದ್ದವರು. ಜನಪರ ರಂಗಭೂಮಿಗೆ ಹೆಸರಾದ ಇಂಡಿಯನ್ ಪೀಪಲ್ಸ್ ಥಿಯೇಟರ್ ಅಸೋಸಿಯೇಷನ್ ಇಫ್ಟಾದಲ್ಲಿ ಸಕ್ರಿಯರಾಗಿದ್ದ ದಿನಗಳಲ್ಲಿಯೇ ಶಂಕರ್ ನಾಗ್ ಪರಿಚಯವಾಯಿತು. ರಂಗ ಚಟುವಟಿಕೆ ನಡೆಸಲು ಶಂಕರ್ ಆರಂಭಿಸಿದ ಸಂಗೀತ ತಂಡಕ್ಕೆ ಸೇರಲು ಬೆಂಗಳೂರಿಗೆ ಬಂದ ಅರುಂಧತಿ ನಂತರದ ದಿನಗಳಲ್ಲಿ ಕನ್ನಡಿಗರೇ ಆದರು. ಶಂಕರ್ ನಿರ್ದೇಶಿಸಿದ ನಾಗಮಂಡಲದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅರುಂಧತಿ ಅವರು ಬೆಳ್ಳಿತೆರೆಯಲ್ಲಿಯೂ ತಮ್ಮ ಛಾಪು ಮೂಡಿಸಿದವರು. ಅವರೊಂದಿಗೆ ನಡೆಸಿದ ಮಾತುಕತೆ ಬುಕ್ ಬ್ರಹ್ಮದ ಮುಖಾಮುಖಿಯಲ್ಲಿದೆ. ಆ ಜೋಡಿಯ ಕಥೆಯೊಂದಿಗೆ ಕೊನೆಯಾಯಿತು ಹೀಗೆ. ಕೇಳದೆ ನಿಮಗೀ